ಹಾಯ್ ಹಲೋ ನಮಸ್ಕಾರ, ಹೇಗಿದ್ದೀರಲ್ಲ? ಎಲ್ಲ ಚೆನ್ನಾಗಿದ್ದೀರಿ ಅಂತ ತಿಳ್ಕೊಳ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ, ಆದರೆ ಸ್ವಲ್ಪ ಕೋಲ್ಡ್ ಆಗಿದೆ, ಸಾರಿ ಫಾರ್ ದಟ್. ಎಲ್ರಿಗೂ ಹ್ಯಾಪಿ ನ್ಯೂ ಇಯರ್. ಈ ನ್ಯೂ ಇಯರಲ್ಲಿ ನಿಮಗೋಸ್ಕರ ನಾನು ಶೇರ್ ಮಾಡ್ತಾ ಇದ್ದೀನಿ ವೆನಿಲ್ಲಾ ಕಸ್ಟರ್ಡ್ ಶಾವಿಗೆ ಪಾಯಸ. ತುಂಬ ಸಖತ್ತಾಗಿರುತ್ತೆ, ತುಂಬ ಟೇಸ್ಟ್ ಮಾತ್ರ ಸಖತ್ತಾಗಿರುತ್ತೆ. ಅದ್ರ ಟೇಸ್ಟ್ ಹೆಂಗಿರುತ್ತೆ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ, ಅಷ್ಟು ಚೆನ್ನಾಗಿರುತ್ತೆ. ತಿಂದ ಮೇಲೆ ನಿಮಗೆ ಗೊತ್ತಾಗುತ್ತೆ, ಖಂಡಿತ ಮನೇಲಿ ಒಂದು ಸಲ ಟ್ರೈ ಮಾಡಿ. ಹಾಗೆ ಟ್ರೈ ಮಾಡಿದ್ಮೇಲೆ ಹೇಗೆ ಬಂತು ಅಂತ ಹೇಳೋದನ್ನು ಮರಿಬೇಡಿ. ಹಾಗಾದರೆ ಬನ್ನಿ, ಹೇಗೆ ಮಾಡೋದು ಅಂತ ನೋಡೋಣ. ಫಸ್ಟ್ಗೆ ನಾನಿಲ್ಲಿ ಒಂದು 2 ಲೀಟ್ರಷ್ಟು ನೀರು ತೊಗೊಂಡಿದ್ದೀನಿ. ನೀರು ತೊಗೊಂಡು ಬಿಸಿಗಿಟ್ಟಿದ್ದೀನಿ ಇಲ್ಲಿ. ಹಾಗೆ ಇನ್ನೊಂದು ಕಡಾಯಿ ತೊಗೊಂಡಿದ್ದೀನಿ. ಇದರಲ್ಲಿ ನಾನು 1 ಬಟ್ಲು ಗಟ್ಟಿ ಹಾಲು ಹಾಕ್ತಾ ಇದ್ದೀನಿ. ಬೇರೆ ಮಾಮೂಲಿ ಹಾಲು ಕೂಡ ಹಾಕ್ಬೋದು. ಸೊ ಇದು ಸ್ವಲ್ಪ ಗಟ್ಟಿ ಇರೋದ್ರಿಂದ ನಾನು ಇದಕ್ಕೆ 2 ಬಟ್ಲು ನೀರು ಹಾಕ್ತಾಯಿದ್ದೀನಿ. ಯಾಕೆ ನೀರು ಹಾಕ್ತಿದ್ದೀನಿ ಅಂತ ನಿಮಗೆ ಲಾಸ್ಟಿಗೆ ಗೊತ್ತಾಗುತ್ತೆ. ಸೊ ಇಲ್ಲ ತೆಳ್ಳಗಿರೋ ನೀರು ಹಾಲನ್ನೇ ಹಾಕ್ಕೋಬೋದು, ಇಲ್ಲ ಗಟ್ಟಿ ಹಾಲಿಗೆ 1-2 ಬಟ್ಲು ನೀರಾದರೂ ಹಾಕ್ಕೋಬೋದು. ಸೊ ಹಾಕಿ ಈಗ ಹಾಕಿದ್ದಾಯಿತು, 2 ಬಟ್ಲು ನೀರು ಹಾಕಿದ್ದೀನಿ. ಈಗ ಇದಕ್ಕೆ ಅಷ್ಟೇ ಸಕ್ಕರೆ ಹಾಕಬೇಕು. ನಾವು ಯಾವ ಬಟ್ಲಲ್ಲಿ ಅಳತೆ ತೊಗೊಂಡಿದ್ದೀವೋ ಅದ್ರ 1/4 ಭಾಗ ಸಕ್ಕರೆ ಹಾಕಬೇಕು. ನಮಗಿನ್ನೂ ಸ್ವೀಟ್ ಜಾಸ್ತಿ ಬೇಕಾದರೆ ಸ್ವಲ್ಪ ಸ್ವೀಟ್ ಜಾಸ್ತಿ ಹಾಕ್ಕೋಬೋದು. ಹಾಗೆ ನೋಡಿ, ಸಕ್ಕರೆ ಹಾಕಿ ಚೆನ್ನಾಗಿ ಒಂದು ಸ್ವಲ್ಪ ಕೈ ಆಡ್ಸೋಣ, ಒಂದು ರೌಂಡ್ ತಿರುಗಿಸೋಣ. ತಿರುಗಿಸ್ಬಿಟ್ಟು ಅದನ್ನು ಕುದಿಯೋದಕ್ಕೆ ಬಿಡೋಣ. ಈ ಕಡೆ ಒಂದು ಬಾಂಡ್ಲಿ ತೊಗೊಂಡಿದ್ದೀನಿ ನಾನು. ಬಾಂಡ್ಲಿಲಿ 1 ಬಟ್ಲು ಶಾವಿಗೆ ತೊಗೊಂಡಿದ್ದೀನಿ ನೋಡಿ. ಇದಕ್ಕೆ ಲೋ ಫ್ಲೇಮಲ್ಲಿ ಈ ಶಾವಿಗೆನ ಎಣ್ಣೆ ಬೆಣ್ಣೆ ತುಪ್ಪ ಏನೂ ಹಾಕ್ದಿರಾ, ಸುಮ್ಮನೆ ಫ್ರೈ ಮಾಡಬೇಕು. ಅವೆಲ್ಲ ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ, ಲೈಟ್ ಬ್ರೌನ್ ಬರುತ್ತೆ, ಅಲ್ಲಿ ತನಕ ಇದನ್ನು ಲೋ ಫ್ಲೇಮಲ್ಲಿ ಚೆನ್ನಾಗಿ ಹುರ್ಕೋಬೇಕು. ಇದನ್ನು ಎಣ್ಣೆ ಬೆಣ್ಣೆ ಏನೂ ಹಾಕ್ಬಾರ್ದು ನೋಡಿ, ಈ ಥರ ಚೆನ್ನಾಗಿ ಹುರ್ಕೋಬೇಕು. ಹುರಿದಿದ್ದಾದ್ಮೇಲೆ ಇದನ್ನು ಸ್ವಲ್ಪ ಕೂಲಾಗೋದಕ್ಕೂ ಬಿಡಬೇಕು. ಈಗ ಚೆನ್ನಾಗಿ ಹುರ್ಕೊಳ್ಳೋಣ. ಈ ಥರ ನೋಡಿ, ಬಿಡದೆ ಕೈ ಆಡಿಸ್ತಾ ಇರಬೇಕು. ಇಲ್ಲಾಂದರೆ ಒಂದೇ ಥರ ಇದ್ದರೆ ಅದು ಸೀದೋಗ್ಬಿಡುತ್ತೆ. ಈ ಥರ ಕೈ ಆಡಿಸ್ತಾ ಇರಬೇಕು. ಇದನ್ನು ಒಂದು ಕಡೆ ಇಟ್ಕೊಂಡು ಕೂಲಾಗೋದಕ್ಕೆ ಬಿಡೋಣ. ಸೊ ಈಗ ನೋಡಿ, ಈಗ ನೀರು ಚೆನ್ನಾಗಿ ಕುದಿಯೋದಕ್ಕೆ ಬಂದಿದೆ. ನಾವು ಶಾವಿಗೆ ರೆಡಿ ಮಾಡಿಟ್ಕೊಂಡಿದ್ವಲ್ವಾ, ಆ ಶಾವಿಗೆನ ಇದರಲ್ಲಿ ಹಾಕಬೇಕು. ನೋಡಿ, ಹಾಕಿದಾದಮೇಲೆ ಒಂದ್ಸಲ ಹಿಂಗೆ ಅಂಚೌಟಿಂದ ಹಿಂಗೆ ತಿರುಗಿಸೋಣ. ತಿರುಗಿಸಿದಾದಮೇಲೆ ಇದರ ಲಿಡ್ ಕ್ಲೋಸ್ ಮಾಡಿ ಬೇರೆ ಕಡೆ ಇಡಬೇಕು, ಸ್ಟವ್ ಮೇಲೆ ಇಡಬಾರ್ದು. ಅದೇ ಇದೇ ಬಿಸಿ ಸಾಕೋದಕ್ಕೆ, ಶಾವಿಗೆ ಬೇಯಿಸೋದಕ್ಕೆ ಈ ಹೀಟಲ್ಲೇ ಸಾಕು. ಇಲ್ಲಿ ನೋಡಿ, ನಾನು ವೆನಿಲ್ಲಾ ಕಸ್ಟರ್ಡ್ ಪೌಡರ್ನ ತೊಗೊಂಡಿದ್ದೀನಿ. ನೀವು ಮಾರ್ಕೆಟಲ್ಲಿ ಬೇರೆ ಬೇರೆ ಬ್ರ್ಯಾಂಡ್ ಸಿಗುತ್ತೆ, ಯಾವ ಬ್ರ್ಯಾಂಡ್ ಆದರೂ ತೊಗೊಳ್ಳಿ. ಸೊ ಇದನ್ನು ತಣ್ಣಗಿರೋ ಹಾಲು ಅಥವಾ ತಣ್ಣಗಿರೋ ನೀರಿಂದ ಇದನ್ನು ಕಲಸ್ಕೋಬೇಕು. 1 ಗಂಟೆ ಇಲ್ದಿರ ಹಾಗೆ ಈ ಥರ ಕಲಸ್ಕೋಬೇಕು. ನೋಡಿ, ನಾನು ಇಲ್ಲಿ ಕಲಸ್ಕೊಂಡು ರೆಡಿ ಮಾಡಿಟ್ಕೊಂಡಿದ್ದೀನಿ. ಈಗ ಶಾವಿಗೆ ನೋಡಿ, ಶಾವಿಗೆ ಬೆಂದಿದೆ, ಚೆನ್ನಾಗಿ ಬೆಂದಿದೆ. ಈಗ ಇದನ್ನು ಸೋಸ್ಕೊಳ್ಳೋಣ. ಈ ಥರ ಒಂದು ಸೋಸೋದ್ರಲ್ಲಿ ಹಾಕ್ಬಿಟ್ಟು ಬಿಸಿ ನೀರನ್ನು ಸೋಸ್ಕೊಳ್ಳೋಣ. ಸೊ ಇದು ತುಂಬ ಬಿಸಿ ಇರುತ್ತಲ್ವಾ, ಹಾಗೆ ಬಿಟ್ಟರೆ ಶಾವಿಗೆ ನುಣ್ಣಗಾಗ್ಬಿಡುತ್ತೆ. ಸೊ ಅದಕ್ಕೆ ಇದನ್ನು ಸ್ವಲ್ಪ ತಣ್ಣೀರು ಹಾಕ್ಕೊಂಡು ವಾಶ್ ಮಾಡ್ಕೋಬೇಕು. ಈ ಥರ ಮಾಡ್ಕೊಂಡಿದ್ರೆ ಅಥವಾ ಶಾವಿಗೆದು ಹೀಟ್ ಕಡಿಮೆ ಆಗುತ್ತೆ, ಶಾವಿಗೆ ಬೇಗ ನುಣ್ಣಗಾಗೋದಿಲ್ಲ. ಇದನ್ನು ವಾಶ್ ಮಾಡಿದಾದಮೇಲೆ ಒಂದು ಬೇರೆ ಬಟ್ಲಲ್ಲಿ ಎತ್ತಿಟ್ಕೊಳ್ಳೋಣ. ಈ ಥರ ನೀರು ಹಾಕ್ಕೊಂಡು ವಾಶ್ ಮಾಡ್ಕೋಬೇಕು. ಈಗ ಚೆನ್ನಾಗಿ ಎಲ್ಲ ನೀರೆಲ್ಲ ಬಿಸಿ ನೀರೆಲ್ಲ ಹೋಗಿದೆ. ಈಗ ನೋಡಿ, ನಾವು ಹಾಲು ಸಕ್ಕರೆ ಎಲ್ಲ ಕುದಿಯೋದಕ್ಕೆ ಇಟ್ಟಿದ್ವಲ್ವ, ಈಗ ಇದಕ್ಕೆ ವೆನಿಲ್ಲಾ ಕಸ್ಟರ್ಡ್ ಪೌಡರ್ನ ಕಲಸಿಟ್ಕೊಂಡಿದ್ವಲ್ವ, ಅದನ್ನು ಇದರಲ್ಲಿ ಹಾಕಬೇಕು. ಹಾಕ್ಬಿಟ್ಟು ಕೈ ಆಡಿಸ್ತಾ ಇರಬೇಕು. ನೋಡಿ, ಈ ಥರ ಕೈ ಆಡಿಸ್ತಾ ಇರಬೇಕು. ಅದು ಬೇಗ ಗಟ್ಟಿಯಾಗ್ಬಿಡುತ್ತೆ, ನೀವು ನೋಡ್ತಾ ಇರ್ಬೋದು, ಬೇಗ ಗಟ್ಟಿಯಾಗ್ಬಿಡ್ತು. ಇದನ್ನು ಒಂದು ಸ್ವಲ್ಪ ಕುದಿಯೋದಕ್ಕೆ ಬಿಡಬೇಕು, ಒಂದು ನಿಮಿಷ ಸಾಕಷ್ಟೆ. ಆಲ್ರೆಡಿ ಎಲ್ಲ ಚೆನ್ನಾಗಿ ಕುದ್ದಿರುತ್ತೆ, ಇದು ಇಷ್ಟು ಕುದ್ರೆ ಸಾಕು, ಸ್ವಲ್ಪ ಕುದಿಬೇಕಷ್ಟೇ. ಈಗ ಕುದಿತಾ ಇದೆ ನೋಡಿ, ಹಿಂಗೆ ಸ್ವಲ್ಪ ಕೈ ಆಡಿಸ್ತಾ ಇರಬೇಕು. ಸಖತ್ತಾಗಿದೆ ಟೇಸ್ಟ್ ಮಾತ್ರ, ನೀವು ಖಂಡಿತ ಟ್ರೈ ಮಾಡಬೇಕು. ಟ್ರೈ ಮಾಡಿದ್ರೆ ಮನೇಲಿ ತುಂಬ ಚೆನ್ನಾಗಿ ಮಕ್ಕಳು ದೊಡ್ಡವರು ಎಲ್ಲರೂ ಕೂಡ ಇಷ್ಟಪಡ್ತಾರೆ. ಇದನ್ನು ಖಂಡಿತ ಒಂದ್ಸಲ ಟ್ರೈ ಮಾಡಿ, ಟೇಸ್ಟ್ ಭಾಳ ಚೆನ್ನಾಗಿದೆ, ಸೇಮ್ ಐಸ್ ಕ್ರೀಮ್ ತಿಂದಿರೋ ಥರ ಆಗುತ್ತೆ. ಈಗ ನೋಡಿ, ಕುದಿತಾ ಇದೆ ಇದು. ಈಗ ಕುದಿತಾ ಇರೋದಕ್ಕೆ ನಾವು ಶಾವಿಗೆ ರೆಡಿ ಮಾಡ್ಕೊಂಡಿದ್ವಲ್ಲ, ಇದನ್ನು ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು
ಮಿಕ್ಸ್ ಮಾಡ್ಕೊಳ್ತಾ ಹೋಗಬೇಕು. ಈ ಥರ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಈ ಥರ ಎಷ್ಟು ಚೆನ್ನಾಗಿರುತ್ತೆ. ಇದಕ್ಕೆ ನಾವು ಬೇರೆ ಏಲಕ್ಕಿ ಪೌಡ್ರು ಆ ಥರ ಏನು ಹಾಕೋದು ಬೇಡ, ಯಾಕಂದರೆ ಇದು ವೆನಿಲಾದೇ ಸ್ಮೆಲ್ ಇರುತ್ತಲ್ವ, ಸೇಮ್ ಐಸ್ ಕ್ರೀಮ್ ತಿಂತಾ ಇದ್ದೀವಿ ಅನ್ನೋ ಥರ ಇರುತ್ತೆ. ಹಂಗಾಗಿ ಬೇರೆ ಏನು ಹಾಕೋದಕ್ಕೆ ಹಾಕೋದು ಅವಶ್ಯಕತೆ ಏನೂ ಇರೋದಿಲ್ಲ. ಸಖತ್ತಾಗಿರುತ್ತೆ ಟೇಸ್ಟ್ ಮಾತ್ರ. ಮತ್ತು ಜೊತೆಗೆ ಏನಂದರೆ ನಾವು ಈ ಥರ ಶಾವಿಗೆ ಬಸ್ದುಬಿಟ್ಟು ಮಾಡಿರೋದ್ರಿಂದ ಭಾಳ ಹೊತ್ತಿ ತನಕ ಇದು ತೆಳ್ಳಗೆ ಇರುತ್ತೆ, ಗಟ್ಟಿ ಆಗೋದಿಲ್ಲ ಪಾಯಸ ಕೂಡ. ಸಂಜೆವರೆಗೂ ಇಟ್ಕೊಂಡ್ರೂ ಕೂಡ ಚೆನ್ನಾಗಿರುತ್ತೆ ಇದು. ಸೊ ನಮ್ಮ ಪಾಯಸ ರೆಡಿ ಆಯಿತು. ಇದಕ್ಕೆ ನಾವೊಂದು ತುಪ್ಪದಿಂದ ಇದು ಮಾಡೋಣ, ದ್ರಾಕ್ಷಿ ಗೋಡಂಬಿ ಹುರ್ಕೊಳ್ಳೋಣ. ಒಂದು ಚಿಕ್ಕ ಒಗ್ಗರಣೆದು ತೊಗೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ತುಪ್ಪ ಕಾದಮೇಲೆ ದ್ರಾಕ್ಷಿ ಗೋಡಂಬಿ ಹುರ್ಕೊಳ್ಬೇಕು. ಇದಕ್ಕೆ ಫಸ್ಟು ಗೋಡಂಬಿ ಹಾಕ್ಕೊಳ್ಳೋಣ. ಇದಕ್ಕೆ ಗೋಡಂಬಿ ಹಾಕ್ಕೊಂಡು ಚೆನ್ನಾಗಿ ಹುರಿತಾ ಹೋಗೋಣ. ಸ್ವಲ್ಪ ಗೋಲ್ಡನ್ ಬ್ರೌನ್ ಬರೋ ತನಕ ಸ್ವಲ್ಪ ಗೋಡಂಬಿನ ಹುರಿತಾ ಇರೋಣ. ಇದಕ್ಕೆ ದ್ರಾಕ್ಷಿ ಹಾಕ್ಕೊಳ್ಳೋಣ. ಈಗ ದ್ರಾಕ್ಷಿನೂ ಚೆನ್ನಾಗಿ ಹುರಿಬೇಕು. ದ್ರಾಕ್ಷಿ ನೋಡಿ ತುಪ್ಪದಲ್ಲಿ ಹುರಿತಾ ಹುರಿತಾ ಅದು ಸ್ವಲ್ಪ ದಪ್ಪ ಆಗಿಬಿಡುತ್ತೆ, ಹಾಗೆ ಸ್ವಲ್ಪ ಹುರಿಬೇಕು. ನೋಡಿ ಎಷ್ಟು ದಪ್ಪ ಆಗ್ತಾಯಿದೆ, ಎಷ್ಟು ಚೆನ್ನಾಗಿ ಬರ್ತಾಯಿದೆ. ಸೊ ಇಷ್ಟ ಆದಮೇಲೆ ಇದನ್ನು ನಮ್ಮದು ಪಾಯಸ ರೆಡಿ ಇತ್ತಲ್ವಾ, ಪಾಯಸಕ್ಕೆ ಹಾಕಬೇಕು. ಪಾಯಸಕ್ಕೆ ಹಾಕಿದ್ಮೇಲೆ ಅದನ್ನು ಒಂದು ರೌಂಡು ಚೆನ್ನಾಗಿ ತಿರುಗಿಸೋಣ. ಜೊತೆಗೆ ಇದನ್ನು ಲಿಡ್ ಕ್ಲೋಸ್ ಮಾಡಿ ಮುಚ್ಚಿಡಬಾರ್ದು, ಯಾಕಂದರೆ ಪಾಯಸ ಶಾವಿಗೆ ಎಲ್ಲ ಬೆಂದಿರುತ್ತಲ್ವ, ಮುಚ್ಚಿಬಿಟ್ರೆ ಬಿಸಿಗೆ ಅದು ಶಾವಿಗೆ ಎಲ್ಲ ನುಣ್ಣಗಾಗೋ ಚಾನ್ಸಸ್ ಇರುತ್ತೆ. ಸೊ ಅದಕ್ಕೆ ಅದನ್ನು ಸ್ವಲ್ಪ ಹೊತ್ತು ಕೂಲಾಗೋ ತನಕ ಬಿಡಬೇಕು. ನೋಡಿ ಒಂದು ಸರ್ವಿಂಗ್ ಬೋಲಿಗೆ ಹಾಕ್ಕೊಟ್ಟಿದ್ದೀನಿ. ನನಗೀಗ ಪಾಯಸ ಮಾತ್ರ ಸಖತ್ತಾಗಿರುತ್ತೆ, ಟೇಸ್ಟ್ ಮಾತ್ರ ವಂಡ್ರ್ಫುಲ್ಲು. ನೀವು ಖಂಡಿತ ಟ್ರೈ ಮಾಡಿ, ಹೇಗೆ ಬಂತು ಅಂತ ಹೇಳೋದನ್ನು ಕಮೆಂಟ್ಸಲ್ಲಿ ಹೇಳೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.